ಹಲವಾರು ಆಯಾಮಗಳಲ್ಲಿ ಬೆಳೆಯಲಿರುವ ಈ ಚರ್ಚೆಯ ಚೌಕಟ್ಟನ್ನು ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮುಂದೆ. ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಹೇಳಿಕೆ ಇತಿಹಾಸ ಆಧಾರಿತವೋ ಅಥವಾ ಚುನಾವಣೆ ಆಧಾರಿತವೋ? ಬಹಳ ಸ್ಪಷ್ಟ ಇದೆ ಪ್ರಶ್ನೆ. ಇನ್ನು ಸಾಮರಸ್ಯ ಸೌಹಾರ್ದತೆ ಪ್ರೋತ್ಸಾಹಿಸಲು ಆಯೋಜಿಸಿದ್ದ ಕಾರ್ಯಕ್ರಮಕ್ಕೂ ಮಿಥುನ್ ರೈ ಅವರು ಕೊಟ್ಟಂತಹ ಹೇಳಿಕೆಗೂ ಏನು ಸಂಬಂಧ? ಇನ್ನು ಸ್ಥಳೀಯ ರಾಜಕಾರಣಕ್ಕಾಗಿ ಮುಸ್ಲಿಂ ಮತಬ್ಯಾಂಕನ್ನು ಕ್ರೋಢೀಕರಿಸಲು ಇಂಥ ಹೇಳಿಕೆ ಕೊಡಲಾಯಿತಾ? ಬಹಳ ಸಹಜವಾಗಿರುತ್ತೆ ಈ ಪ್ರಶ್ನೆ ಕೂಡ, ಬಹಳ ಯೋಚನೆ ಇಲ್ಲ ಈ ಪ್ರಶ್ನೆಯಲ್ಲಿ ಅಂತ. ಇನ್ನು ಇದೇ ರೀತಿ ಹಿಂದೂ ರಾಜನ ಮುಸ್ಲಿಂ ಸಮುದಾಯದ ಔದಾರ್ಯತೆಯನ್ನು ಪ್ರತಿ ತೋರಿರುವ ಔದಾರ್ಯತೆಯನ್ನು ಉಲ್ಲೇಖಿಸಿ ಮಾತನಾಡಲು ಕಾಂಗ್ರೆಸ್ಸಿಗೆ ಸಾಧ್ಯವೇ? ಪ್ರಶ್ನೆ ಕೇಳ್ತಿರುವಂಥದ್ದು. ಇದಕ್ಕೆ ಒಂದಷ್ಟು ಉದಾಹರಣೆಗಳು ಕೂಡ ಇದೆ. ಚರ್ಚೆಯನ್ನು ಶುರು ಮಾಡೋದಕ್ಕೂ ಮುಂಚೆ ಮಿಥುನ್ ರೈ ಅವರು ಆ ವೇದಿಕೆ ಮೇಲೆ ನಿಂತು ಆಡಿದಂಥ ಮಾತು, ಕೊಟ್ಟಂಥ ಹೇಳಿಕೆ ಕೇಳ್ಕೊಂಡು ಬರೋಣ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯ. ಈ ಉದಾಹರಣೆಗೆ ನನಗೆ ಪ್ರೇರಣೆ ಎಲ್ಲಿಂದ ಅಂತ ಹೇಳಿದರೆ, ಪರಮ ಪೂಜ್ಯ ಪೇಜಾವರ ಶ್ರೀಗಳು ಕೊಟ್ಟಂತಹ ಹೇಳಿಕೆ. ನಾನು ಯಾರ ಮನಸ್ಸಿಗೂ ಕೂಡ ನೋವು ಮಾಡಲಿಕ್ಕೆ ಹೇಳಿದಂತೂ ಅಲ್ಲ. ಪರಮ ಪೂಜ್ಯ ಶ್ರೀಗಳ ಹತ್ರ ನಾನು ಬೇಕಾದರೆ ಸಮಯನ್ನು ಯಾಚಿಸ್ತೇನೆ. ಇನ್ನು ಪೇಜಾವರ ಶ್ರೀಗಳು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠದ ಪೇಜಾವರ ಶ್ರೀಗಳು ಏನು ಹೇಳಿದ್ದಾರೆ ಕೇಳೋಣ. ಯಾವ ಹೇಳಿಕೆಯನ್ನು ಕೊಡಬಹುದು, ಆದರೆ ಹಾಗೆ ಅಂತಹ ಒಂದು ಹೇಳಿಕೆಯನ್ನು ಕೊಡಬೇಕಂತಾದರೆ ಅದಕ್ಕೂ ಯುಕ್ತವಾಗಿರತಕ್ಕ ಒಂದು ಆಧಾರವನ್ನು ಕೊಟ್ಟರೆ ಆ ಮಾತಿಗೆ ಬೆಲೆ ಇರುತ್ತೆ. ಅದಲ್ಲದೆ ಆಧಾರರಹಿತವಾಗಿ ಏನು ಬೇಕಾದರೂ ಹೇಳಬಹುದು. ಮುಂತೇಶ್ವರ ಸನ್ನಿಧಾನ ಇರಬಹುದು, ಇಲ್ಲ ಕೃಷ್ಣಮಠದ ಸನ್ನಿಧಾನ ಇರಬಹುದು, ಇವೆಲ್ಲವೂ ಕೂಡ ರಾಮಭೋಜ ಅನ್ನತಕ್ಕಂತಹ ಅರಸ ನೀಡಿರ್ತಕ್ಕಂಥದ್ದಕ್ಕೆ ದಾಖಲೆಗಳಿದ್ದಾವೆ, ಅಲ್ಲಿ ಶಿಲಾಶಾಸನಗಳಿದ್ದಾವೆ. ಹಾಗಿರುವಾಗ ನಮಗೆ ಅದು ರಾಮಭೋಜ ನೀಡಿರ್ತಕ್ಕಂಥ